ಮರುಳ ಶಂಕರ ದೇವರು ಕೃತಿಲೋಕಾರ್ಪಣೆ ಆಧುನಿಕ ನಮ್ಮನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತದೆ ಕಾಯಕವನ್ನೇ ನಂಬಿ ಬದುಕುವ ಸಮಾಜದ ನಿರ್ಮಾಣಕ್ಕೆ ಆಧ್ಯಾತ್ಮ ಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ ಹೇಳಿದರು ಅವರು ಚಿಕ್ಕೋಡಿ ನಗರದ ಸಿ ಸಂಸ್ಥೆಯ ಸುವರ್ಣ ಸಂಭ್ರಮ ಕಟ್ಟಡದಲ್ಲಿ ಶುಕ್ರವಾರ ಸಂಜೆ ಸಿ ಸಂಸ್ಥೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾ ದಯಾನಂದ ನುಲಿ ಅವರ ಮರಡು ಶಂಕರ ದೇವರು ವಚನದಲ್ಲಿ ಆರೋಗ್ಯ ಕಲ್ಪನೆ ಮತ್ತು ನೇಹಲೆಂಬ ಗ್ರಂಥಗಳ ಲೋಕಾರ್ಪಣೆ ಹಾಗೂ ಚಿಂತನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಸ್ತುತ ದಿನಗಳಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಇಡೀ ದೇಶ ಹೊತ್ತಿ ಉರಿಯುವ ಸನ್ನಿವೇಶದಲ್ಲಿ ಮಹಾತ್ಮರು ತಮ್ಮ ಕಾಯಕ ಮೂಲಕ ಧರ್ಮವನ್ನು ಉಳಿಸಿಕೊಂಡಿದ್ದಾರೆ ಎಂದು ಹೇಳಿದರು ಚಿಂಚಣಿಯ ಶ್ರೀ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಪುಸ್ತಕಗಳ ಬಗ್ಗೆ ಚಿಂತನೆ ನಡೆಯಬೇಕು ಯುವಕರಲ್ಲಿ ಪುಸ್ತಕವನ್ನು ಓದಿಸುವ ಹವ್ಯಾಸ ಬೆಳೆಸುವ ಕೆಲಸವಾಗಬೇಕಾಗಿದೆ ಎಂದು ಹೇಳಿದರು ಸಾಹಿತಿ ಡಾಕ್ಟರ್ ಪಿ ಜಿ ಕೆಂಪಣ್ಣವರ್ ರಾಮಕೃಷ್ಣ ಮರಾಠೆ ಮಾತನಾಡಿದರು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು ಇದೇ ಸಂದರ್ಭದಲ್ಲಿ ಮರಳು ಶಂಕರ ದೇವರು ಕೃತಿ ರಚಿಸಿದ ಡಾಕ್ಟರ್ ದಯಾನಂದ ನೂಲಿ ಅವರನ್ನು ಸನ್ಮಾನಿಸಲಾಯಿತು ಐಎಂಎ ಅಧ್ಯಕ್ಷ ಡಾಕ್ಟರ್ ದರ್ಶನ್ ಪೂಜಾರಿ ಎಸ್ಎಸ್ ವಂಟಮುತ್ತೆ ಚಂದ್ರಶೇಖರ ರಭಾವಿ ಸಾಗರ ಬಿಸ್ಕೋಬ್ ಎಸ್ ಎಸ್ಕೆ ಕೊಟ್ರೆ ದೀಪಕ್ ಪಟೇಲ್ ಡಿಪಿ ಕೋಳಿ ಮುಂತಾದವರು ಉಪಸ್ಥಿತರಿದ್ದರು ಕಸಾಪ ಅಧ್ಯಕ್ಷ ಸರೇಶ್ ಉಕ್ಕಲಿ ಸ್ವಾಗತಿಸಿದ್ರು ಬೀಡಿರು ಕಡೆ ನಿರೂಪಿಸಿ ವಂದಿಸಿದ್ರು